8:30 ಸ್ಟಾರ್ಟ್ ಆಗಿ ನೈಟು ಆಲ್ಮೋಸ್ಟ್ ಅಲ್ಲಿ 1:30 ಕಾರ್ಟ್ ಬಂದು ನಡೆಸ್ತಾ ಇರ್ತಾರೆ. ಇಲ್ಲಿಂದ ಕೆಲ್ಸಕ್ಕೆ ಬರೋರು ಅಥವಾ ನೈಟ್ ಶಿಫ್ಟ್ ಹೋಗೋರು ಅವರೆಲ್ಲ ತುಂಬ ಜಾಸ್ತಿ ಬರ್ತಾರೆ ಇಲ್ಲಿ. ಸೊ ಟ್ರೈ ಮಾಡೋಣ ಅಂತೆ, ಬನ್ನಿ. ಎಗ್ ದೋಸೆ 40, ಚಿತ್ರ 40, ಎಲ್ಲ 40, 50, 50 ರೂಪಾಯಿ 50 ರೂಪಾಯಿ ನಮಗೆ ಬಡವರಿಗೆ ಹೊಟ್ಟೆ ತುಂಬಿಸ್ಬೇಕು ಅಷ್ಟೇ, ಕಾಸುಗೋಸ್ಕರ ಮಾಡಲ್ಲ ನಾವು. ಶಾರುಖ್ ನಿಂದ ನೋಡ್ತಿರೋದು ಗಲಿ ಫುಡ್ಸ್. ಬಂದಿರೋ ಜಾಗ ಬಂದು ಒಂದು ಲೇಟ್ ನೈಟ್ ಸ್ಟ್ರೀಟ್ ಫುಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಬಂದಿರೋ ಜಾಗ ಬಂದು ಹೆಸರಿಲ್ಲ ಒಂದು ಜಾಗಕ್ಕೆ, ಬಟ್ ಒಂದು ಸ್ಟ್ರೀಟ್ ಫುಡ್. ಸೊ ನೋಡ್ತೀರಾ, ಸೊ ಇಲ್ಲಿ ಈ ಎಗ್ ದೋಸೆ, ದೋಸೆ, ಆಮೇಲೆ ಈ ಚಿತ್ರಾನ್ನ, ವೆರೈಟಿ ಆಫ್ ರೈಸು ಎಲ್ಲ ತವಲ್ಲೇ ಮಾಡ್ತಾರೆ. ಸೊ ತವಲ್ಲೇ ಅದನ್ನು ಹಂಗೆ ಸಾಟಿ ಮಾಡ್ಕೊಡೋ ರೀತಿ ಕೊಡ್ತಾರೆ. ಸೊ ಅದನ್ನು ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಬಂದಿರೋ ಜಾಗ ಬಂದು ಎಕ್ಸಾಕ್ಟ್ಲಿ ನಿಮಗೆ ಯಾವುದೋ ಬಸ್ ಸ್ಟಾಪ್ ಅಂತಾರಲ್ಲ ಇದನ್ನು, ಎಸ್, ಕುವೆಂಪು ನಗರ ಬಸ್ ಸ್ಟಾಪು, ಆ ಕಡೆ ತೋರಿಸಿ. ಸೊ ಅಲ್ಲಿ ನೋಡ್ಬೋದು ಕುವೆಂಪು ನಗರ ಬಸ್ ಸ್ಟಾಪ್ ಇದೆ. ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ನೋಡಿದ್ರೆ ನಿಮಗೆ ಈ ಒಂದು ಚಿಕ್ಕ ಒಂದು ಕಾಟ್ ಕಾಣಿಸ್ಬಿಡುತ್ತೆ. ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈಗ ಆಲ್ರೆಡಿ ತವಾ ರೈಸು ಸ್ಟಾರ್ಟ್ ಮಾಡೋರೆ ಚಿತ್ರಾನ್ನ ಮಾಡೋಕ್ಕೆ. ಸೊ ಏನೇನಿದೆಯೋ ಎಲ್ಲ ಟ್ರೈ ಮಾಡ್ಕೊಂಡು ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಸಖತ್ತಾಗಿರೋ ಒಂದು ಲೇಟ್ ನೈಟ್ ಊಟನ ಮಾಡ್ಕೊಂಡು ಹೋಗೋಣಂತೆ. 8:30 ಸ್ಟಾರ್ಟ್ ಆಗಿ ನೈಟು ಆಲ್ಮೋಸ್ಟ್ ಅಲ್ಲಿ 1:30 ಕಾಟ್ ಬಂದು ನಡೆಸ್ತಾ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ. ಆಲ್ಮೋಸ್ಟ್ 10 ಗಂಟೆ ಮೇಲೇ ಇಲ್ಲಿ ಕ್ರೌಡ್ ಜಾಸ್ತಿ ತುಂಬೋದು. ಅಂದರೆ ಇಲ್ಲಿಂದ ಕೆಲಸಕ್ಕೆ ಬರೋರು ಅಥವಾ ನೈಟ್ ಶಿಫ್ಟ್ ಹೋಗೋರು ಅವರೆಲ್ಲ ತುಂಬ ಜಾಸ್ತಿ ಬರ್ತಾರೆ ಇಲ್ಲಿ. ಸೊ ಟ್ರೈ ಮಾಡೋಣ ಅಂತೆ, ಬನ್ನಿ. ನಮಸ್ತೆ. ನಮಸ್ಕಾರ, ಹೇಳಿ. ಸೊ ಯಾವಾಗ ಶುರು ಮಾಡಿದ್ರಿ ಇಲ್ಲಿ ನೀವು? ನಮ್ದು ಶುರು ಮಾಡಿದ್ದು 18 ದೋಸೆ ಆಯ್ತು, 2006 ಶುರು ಮಾಡಿದ್ದು. ಸರಿ, ಏನೇನು ಸಿಗುತ್ತೆ ನಿಮ್ಮ ಹತ್ರ? ದೋಸೆ, ಚಿತ್ರಾನ್ನ, ಎಗ್ ರೈಸ್, ಎಗ್ ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ, ಐನ್ ದೋಸೆ, ಆಮ್ಲೇಟು. ರೈಸ್ ವೆರೈಟಿ ಅಲ್ಲಿ ಚಿತ್ರಾನ್ನ, ಎಗ್ ರೈಸ್ ಇದೆ. ಓಕೆ, ಎಲ್ಲ ತವಾಲೆ ಮಾಡಿದ್ದೀವಿ. ತವಾಲೆ ಮಾಡಿ ರೈಸ್ ಮಾಡ್ಕೊಂಡು ಬರ್ತೀರಾ? ಇಲ್ಲಿ ಮಸಾಲೆ ಹಾಕಿ ಇಲ್ಲಿ ಮಾಡ್ಕೊಡ್ತೀರಾ? ಚಿತ್ರಾನ್ನ ಮಾತ್ರ ಮಾಡ್ಕೊಂಡು ಬರ್ತೀವಿ. ಓಕೆ, ತವಾಲೆ ಹಾಕಿ ಕೇಸ್ ಹಾಕ್ತೀವಿ. ಓಕೆ, ಇದು ಪ್ರೈಸ್ ಎಲ್ಲ ಹೆಂಗಣ್ಣ ನಿಮ್ಮ ಹತ್ರ ರೇಟ್ ಎಷ್ಟು? ದೋಸೆ, ಎಗ್ ದೋಸೆ 40, ಚಿತ್ರ 40, ಎಲ್ಲ 40, 50, ಎಗ್ ರೈಸ್ 50 ರೂಪಾಯಿ, 50 ರೂಪಾಯಿ. ನಮಗೆ ಬಡವರಿಗೆ ಹೊಟ್ಟೆ ತುಂಬಿಸ್ಬೇಕು ಅಷ್ಟೇ, ಕಾಸುಗೋಸ್ಕರ ಮಾಡಲ್ಲ ನಾವು. ಟೈಮಿಂಗ್ಸು? 8:30 ಬರ್ತೀವಿ. ನೈಟ್ 1:30, ನೈಟ್ 1:30 ಇರ್ತೀರಾ? ಅಂದ್ರೆ ಜನ ಯಾವಾಗ ಜಾಸ್ತಿ ಬರ್ತಾರೆ? 10 ಗಂಟೆ ಮೇಲೆ ಅಂದ್ರೆ ಇಲ್ಲಿಂದ ಹೋಗೋರು, ಕೆಲ್ಸಕ್ಕೆ ಹೋಗೋರು, ನೈಟ್ ಶಿಫ್ಟ್ ಆ ತರ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಬಿಟಿಎಂ ಬಸ್ ಸ್ಟಾಪ್ ಮುಂದೆ ಆಕ್ಷಾ ಬಿಲ್ಡಿಂಗ್ ಹೇಳ್ತೇವೆ, ಬಿಲ್ಡಿಂಗ್ನ. ಓಕೆ, ಆಕ್ಷಾ ಬಿಲ್ಡಿಂಗ್ ಹೇಳ್ತವ್ರೆ. ಸರಿ ಸರಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಅಣ್ಣ ಬಂದು ನೈಟ್ ಟೈಮಲ್ಲಿ, ಸೊ ಇಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ನಿಮ್ಗೆ ಊಟ ಸಿಗುತ್ತೆ. ದೋಸೆಯಿಂದ ಹಿಡಿದು ಚಿತ್ರಾನ್ನ, ಹಾಫ್ ಬಾಯ್ಲು, ಆಮೇಲೆ ದೋಸೆ ಎಲ್ಲ ವೆರೈಟೀಸ್ ಮಾಡ್ತಾರೆ. ನಮ್ಮ ರೋಟಿ ಎಲ್ಲಿ, ನಮ್ಮ ರೇಟ್ ಎಲ್ಲಿ ಸಿಕ್ಕಲ್ಲ ನಿಮಗೆ? ಸೂಪರ್, ಟ್ರೈ ಮಾಡಿ ನೋಡೋಣ ಹಾಗಾದ್ರೆ. ಸೊ ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ ಜಾಗನ, ಟ್ರೈ ಮಾಡಿ ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ರೈಟ್ ಅಂತ. ಸೊ ಫಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು. ಸೊ ಎಗ್ ದೋಸೆ ತೊಗೊಂಡಿದ್ದೀವಿ. ಏನು ಸೈಜ್ ಇದೆ ನೋಡಿ ಎಗ್ ದೋಸೆದು,
ಒಂದು ಬಲ್ಕ್ ಸೈಜು ಒಂದು ದೋಸೆ ತಿಂದ್ರೆ ಹೊಟ್ಟೆ ಫುಲ್ ಆಗಿಬಿಡ್ಬೇಕು, ಅದರಲ್ಲೂ ಈರುಳ್ಳಿ ಎಲ್ಲ ಹಾಕೊಟ್ಟವ್ರೆ ಪಪ್ಪ ಪಪ್ಪ ಪ್ಲೇಟ್ಗಿಂತ ಹೊರಗೆ ಬರ್ತೈತೆ ದೋಸೆ ಹಂಗಿದೆ. ಸೊ ಫಸ್ಟ್ಲಿ ಐ ವಿಲ್ ಗೋ ಒನ್ ಬೈಟ್ ಆ ದೋಸೆ. ಬರೀ ಎಗ್ಗು, ಬರೀ ಮೊಟ್ಟೆ, ಬರೀ ದೋಸೆ ಬ್ಯಾಟ್ರು, ಆ ಹಿಟ್ಟೇನು ಇರ್ತಲ್ಲ ಬರೀ ಅದು ಮಾತ್ರ ಹಾಕಿಲ್ಲ, ಇವ್ರದ್ದೇ ಓನ್ ಮಸಾಲೆ ಹಾಕಿ ಅವೆಲ್ಲ ಹಾಕೊಟ್ಟವ್ರೆ ಖಾರದ ಪುಡಿ ಅವೆಲ್ಲ. ಸೊ ಫಸ್ಟು ಟೊಮೆಟೊ ಚಟ್ನಿ ಇದೆ, ಅದರಿಂದ ಹೋಗೋಣ. ವಾವ್, ಸಾಕಾಗಿದೆಯಲ್ಲಪ್ಪ. ನನಗೆ ಒಂದು ಚಟ್ನಿಯಲ್ಲಿ ಒಂದು ಟೇಸ್ಟ್ ಬಂದರೆ ಅದಕ್ಕಿಂತ ಹೆಚ್ಚಾಗಿ ಇವರೋ ದೋಸೆಯಲ್ಲಿ ಒಂದು ಆ ಚಟ್ನಿ ಅನ್ನೋದು ಅಪ್ಲೈ ಮಾಡೋರೆ, ಅದರ ಮಸಾಲೆ ಆಮೇಲೆ ಲೈಟಾಗಿ ಆ ಒಂದು ಸ್ವೀಟ್ನೆಸ್ ಬಂದು ಈರುಳ್ಳಿಯಿಂದ ಅದರಲ್ಲಿ ಬರೋ ಆ ಒಂದು ಲೈಟಾಗಿ ಒಂದು ಕ್ಯಾರಮಲೈಸ್ ಆಗಿರೋ ಒಂದು ಸ್ವೀಟ್ನೆಸ್ಸು ಅದು ಬಹಳ ಅದ್ಭುತವಾಗಿ. ವಾವ್, ಆ ಚಟ್ನಿ ಜೊತೆಗೆ ಈರುಳ್ಳಿ ಮಸ್ತು ಟ್ರೈ, ಅದು ಎಗ್ ದೋಸೆ ತಗೊಳ್ಳಿ, ಇನ್ನೂ ಭಾಳ ಇಷ್ಟಪಡ್ತೀರಾ. ನೆಕ್ಸ್ಟು ಚಟ್ನಿ ಜೊತೆ ಹೋಗೋಣ. ವಾವ್, ಈ ಕಡಲೆಕಾಯಿ ಚಟ್ನಿ ಭಾರಿಯಾಗಿದೆ. ನಿನಗೆ ಈ ಚಟ್ನಿ ಮತ್ತು ಈ ರೆಡ್ ಚಟ್ನಿ, ಈ ಕೆಂಪು ಚಟ್ನಿ ಮತ್ತು ಈ ಒಂದು ಚಟ್ನಿ ಯಾವ್ದು ನಿನಗೆ ಬರ್ತೈತೆ ಗೊತ್ತಾ? ಈ 10 ಕ್ರಾಸ್ ಹೋದರೆ ವಿಲ್ಸನ್ ಗಾರ್ಡನು ಅಲ್ಲೊಂದು ಅಂಗಡಿ ಇದೆ, ಅಲ್ಲಿ ಇದೇ ರೀತಿ ಚಟ್ನಿ, ಇದೇ ರೀತಿ ಒಂದು ಕೆಂಪು ಚಟ್ನಿ ಎಲ್ಲ ಇದೇ ರೀತಿ ಕೊಡ್ತಾರೆ, ಅದೇ ಟೇಸ್ಟ್ ಬರ್ತೈತೆ. ಭಾಳ ಅದ್ಭುತವಾಗಿದೆ ಚಟ್ನಿ, ಬಂದರೆ ಖಂಡಿತ ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು ಮಸಾಲೆ ಮಸಾಲೆ ಅಂದನಲ್ಲ, ಕಂಪ್ಲೀಟಾಗಿ ಇಲ್ಲಿರುತ್ತೆ ನೋಡಿ. ಪೆಪ್ಪರು ಲೈಟಾಗಿ ಆ ಕೆಂಪು ಚಟ್ನಿ ಮೇಲೆ ಇದಕ್ಕೆ ಅಪ್ಲೈ ಮಾಡಿರೋದು, ಆಮೇಲೆ ಈರುಳ್ಳಿ. ಸೊ ಎರಡು ಚಟ್ನಿ ಮಿಕ್ಸ್ ಮಾಡಿ ಲೆಟ್ಸ್ ಗೋ ಒನ್ ಬೈಟ್. ಈಗ ಒಂದು ದೋಸೆ ತಿಂದ್ರೆ ಹೊಟ್ಟೆ ಫುಲ್ಲು, 50 ರೂಪಾಯಿ ಎಗ್ ದೋಸೆ, ನಾರ್ಮಲ್ ದೋಸೆ 40 ರೂಪಾಯಿ. ಸೊ ಒಂದು ಸ್ಯಾಟಿಸ್ಫೈ ಆಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಏನಿದೆ ಅದನ್ನು ತಗೊಳ್ಳೋಣ. ಒಂದು ನಾವು ಇಲ್ಲಿ ಚಿತ್ರಾನ್ನ ತಗೊಂಡಿದ್ದೀವಿ, ಚಿತ್ರಾನ್ನ ಜೊತೆಗೆ ಅದೇ ಸೇಮ್ ಎರಡು ಚಟ್ನಿ, ಒಂದು ಟೊಮ್ಯಾಟೊ ಆಮೇಲೆ ಒಂದು ನಾರ್ಮಲ್ ಚಟ್ನಿ ಜೊತೆಗೆ ಕಲಕಿ ತಗೊಂಡಿದ್ದೀವಿ. ಇದು ಬಂದು ನಾರ್ಮಲ್ ನಿಮಗೆ ರೆಸ್ಟೋರೆಂಟಲ್ಲಿ ಸಿಗುತ್ತೆ, ಹೋಟ್ಲಲ್ಲಿ ಅಲ್ಲಿ ಸಿಗುತ್ತೆ ಕಲಕಿ ಆಮೇಲೆ ಬೇರೆ ಬೇರೆ ಎಗ್ ವೆರೈಟಿಗಳು, ಬಟ್ ಇವ್ರು ಇಲ್ಲೇ ಕೊಡ್ತಾವ್ರೆ. ಫಸ್ಟು ಕಲಕಿನೇ ಒಂದು ಬೈಟ್ ಹೋಗ್ಬಿಡೋಣ ಬನ್ನಿ. ವಾ, ಆ ಬಿಸಿ ಬಿಸಿ ಲೈಟಾಗಿ ಒಂದು ಶೇರ್ವಾ ಅನ್ನೋದೊಂದು ಹಾಕ್ತಾರೆ, ಆ ಶೇರ್ವಾ ಜೊತೆ ಇವರ ಖಾರದ ಪುಡಿ ಆಮೇಲೆ ಪೆಪ್ಪರು ಸ್ವಲ್ಪ ಉಪ್ಪು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತವ ಮೇಲೆ ಹಾಕ್ತಾರೆ. ಆ ಲೈಟಾಗಿ ಈ ಕಡೆ ಫುಲ್ ಬಾಯ್ಲು ಆಗಿರಲ್ಲ, ಈ ಕಡೆ ಹಾಫ್ ಬಾಯ್ಲು ಆಗಿರಲ್ಲ, ಮಿಡ್ಡಲ್ಲಿ ಇರುತ್ತೆ, ಅದನ್ನೇ ಕಲಕಿ ಅನ್ನೋದು. ಎಸ್, ಯಾವಾಗಾರ ಒಂದ್ಸತಿ ತಿನ್ನೋದು ಚೆನ್ನಾಗಿರುತ್ತೆ, ಡೈಲಿ ತಿಂದರೆ ಒಳ್ಳೇದಲ್ಲ ಬಟ್ ಯಾವಾಗಾರ ಒಂದು. ಲೆಮನ್ ರೈಸ್ ಟ್ರೈ ಮಾಡೋಣ ಬನ್ನಿ. ನನಗೆ ಇಲ್ಲಿ ಇವರ ಈ ಒಂದು ಚಟ್ನಿ ಭಾಳ ಇಷ್ಟ ಆಯಿತು, ಬಂದರೆ ನೀವು ಟೊಮ್ಯಾಟೊ ಚಟ್ನಿ ಕೇಳಿ ತಗೊಳ್ಳಿ. ಚಿತ್ರಾನ್ನ ಈಸ್ ನಥಿಂಗ್ ಬಟ್ ಲೆಮನ್ ರೈಸ್. ಆ ಕಡಲೆ ಬೀಜ ಆಮೇಲೆ ಕರ್ಬೇವು ಸೊಪ್ಪು ಲೈಟಾಗೆ ಒಗ್ಗರಣೆ ಥರ ಮಾಡಿ ಮಾಡ್ತಾರೆ ನೋಡಿ, ಅದು ಭಾಳ ಅದ್ಭುತವಾಗಿರುತ್ತೆ. ಆ್ಯಂಡ್ ಈ ಒಂದು ಕಲಕಿ ಅಥವಾ ಆಮ್ಲೆಟ್ಟು ಅಥವಾ ಹಾಫ್ ಬಾಯ್ಲು, ಒಂದು ಮೂರು ಜೊತೆಗೆ ಒಂದು ಕಾಂಬಿನೇಷನ್ ಖಂಡಿತ ಸೆಟ್ ಆಗುತ್ತೆ, ಯಾವ್ದಾರ ತೊಗೊಳ್ಳಿ ಸಾಕದಾಗಿರುತ್ತೆ. ಆ ಎಗ್ಗು ಯಾವಕ್ಕು ಜೊತೆಗೆ ಆ ಎಗ್ ವೈಟು, ಆಹಾ, ಆ ಬಾಯಲ್ಲಿ ಹಂಗೆ ಬಸ್ಟಾತ್ ಆಗುತ್ತೆ ನೋಡ್ರಿ. ನೋಡ್ಬೋದು ಆಲ್ರೆಡಿ ಟೈಮು 11 ಆಗ್ತಿದೆ, ಇನ್ನೊಂದು 15 ನಿಮಿಷದಲ್ಲಿ 11 ಆಗಿಬಿಡುತ್ತೆ, 10:45 ಜನ ಹಂಗೆ ಬಂದು ಸೇರ್ತಾರೆ. ಇಲ್ಲಿರೋ ಸುತ್ತಮುತ್ತ ಪೀಜಲ್ಲಿ ಇರೋರು, ಆನಂದವೇ ಕೆಲ್ಸಕ್ಕೆ ಹೋಗೋರು ಅಥವಾ ನೈಟ್ ಶಿಫ್ಟು ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಯಾಕೆ ಬಸ್ ಡ್ರೈವರು ಸಹ ಬಂದು ನಿಲ್ಸ್ಬಿಟ್ಟಿಲ್ಲಿಂದ ತೊಗೊಂಡು ಹೋಗ್ತಾರೆ, ಹಂಗಿದೆ ಕ್ರೇಜ್ ಇವ್ರ ಅಂಗಡಿದು. ಒಂದೂವರೆ ಅಂದರು, ಇನ್ನೊಬ್ರು ಇಲ್ಲಿ ಊಟ ಮಾಡೋಕೆ ಬಂದಿದ್ರು, ಅವ್ರು ಬಂದು ಒಂದೂವರೆ ಇಲ್ಲ ಸರ್ ಒಮ್ಮೊಮ್ಮೆ 2:30 ಹಂಗೆಲ್ಲ ಇರ್ತಾರೆ ಹಂಗೆಲ್ಲ ಹೇಳೋದು. ಒಳ್ಳೆದಾಗಿದೆಯಪ್ಪ, ನನಗೆ ದೋಸೆ ಭಾಳ ಇಷ್ಟ ಆಯಿತು, ದೋಸೆ ಮಿಸ್ ಮಾಡಬೇಡಿ. ನೆಕ್ಸ್ಟು ಫೈನಲಾಗಿ ಅವ್ರ ಹತ್ರ ಇರೋದು ಬಂದು ಎಗ್ ರೈಸು, ಅದನ್ನು ತಗೋಬಿಡು ವೀಡಿಯೋನು ಎಂಡ್ ಮಾಡೋಣ.
ಆಲ್ ರೈಟ್ ಅಂತ ಮಾಸ್ತು. ನೆಕ್ಸ್ಟ್ ಬಂದು ಎಗ್ ರೈಸ್. ಸೊ ಫೈನಲ್ ಆಗಿ ಎಗ್ ರೈಸ್ ತಗೊಂಡಿದ್ದೀವಿ. ಈರುಳ್ಳಿ ಏನೋ ನೋಡಿಬಿಟ್ರೆ ಈಗ ಹಂಗೆ ಬೆಳ್ಳುಳ್ಳಿ ಕಬಾಬು ಟ್ರೆಂಡಿಂಗ್ ಆಗಿ ಬೆಳ್ಳುಳ್ಳಿ ರೇಟು ಎಲ್ಲೋ ಹೋಗಿದೆ. ಎಷ್ಟು ಬೈ ರೇಟು ಬೆಳ್ಳುಳ್ಳಿ ಕೈ ತೋರಿಸ್ ನೋಡಿ 500. ಯಪ್ಪ ನನಗೆ ಈರುಳ್ಳಿ ಜ್ಞಾಪಕ ಬಂತು, ಒಂದು ಕಾಲದಲ್ಲಿ ಈರುಳ್ಳಿ ರೇಟ್ ಜಾಸ್ತಿ ಇತ್ತು ಗೊತ್ತಾ. ಸೊ ಎಗ್ ರೈಸು ಮೊದಲು ನಾವು ಆ ಒಂದು ಚಿತ್ರಾನ್ನ ಏನು ತೊಗೊಂಡ್ವಲ್ಲ ಅದು ಹಾಫ್ ತೊಗೊಂಡ್ವಿ, ಹಾಫ್ ರೈಸ್ ಮಾತ್ರ ಸಾಕಂತ. ಇದು ಕಂಪ್ಲೀಟಾಗಿ ಫುಲ್, ಇದು ಇಷ್ಟು ಪ್ಲೇಟ್ ತುಂಬ ಬರುತ್ತೆ ನಿಮಗೆ. ಅದೇ ಸೇಮ್ ಅದೇ ರೈಸ್ನ ಹಾಕಿ ಸ್ವಲ್ಪ ಲೈಟಾಗಿ ಮಸಾಲೆ ಗಿಸಾಲೆ ಹಾಕಿ ಮೊಟ್ಟೆ ಹೊಡೆದು ಹಾಕಿ ಈರುಳ್ಳಿ ಬಿಸಿ ಬಿಸಿ ಇದೊಂಥರ ಎಗ್ ರೈಸ್ ಡಿಫ್ರೆಂಟ್ ಆಗಿದೆ. ಈಗ ನಾರ್ಮಲಿ ವೈಟ್ ರೈಸ್ ಹಾಕಿ ವೈಟ್ ರೈಸ್ ಮೇಲೆ ಮಸಾಲೆ ಹಾಕಿದ್ರೆ ಪ್ಲೇನ್ ಟೇಸ್ಟ್ಗೆ ಡಾಮಿನೇಟ್ ಮಾಡಿಕೊಡುತ್ತೆ ಆ ಉಪ್ಪು ಹುಳಿ ಖಾರ ಎಲ್ಲ. ಬಟ್ಟು ಚಿತ್ರಾನ್ನ ಮೇಲೆ ಈ ಮಸಾಲೆ ಹಾಕಿ ಮಾಡಿದ್ರೆ ಆ ಲೈಟಾಗಿ ಚಿತ್ರಾನ್ನ ಫ್ಲೇವರು ಆ ಮೊಟ್ಟೆಯನ್ನ ಫ್ಲೇವರು ಎಗ್ ರೈಸ್ ಥರ ಸಗದಾಗಿದೆ. ಶುಭ ಎಗ್ ರೈಸ್ಗೂ ಚಟ್ನಿ ಹಾಕ್ಕೊಟ್ರು ನೋಡಿ, ಅವರು ಅಲ್ಲಿದ್ದಾರೆ ಅವರು. ಏನೋ ಒಂದು ಡಿಫ್ರೆಂಟ್ ಟೇಸ್ಟು ಕ್ರಿಯೇಟ್ ಮಾಡಲಿ ಅಂತ ಕೊಟ್ಟಿರೋದು ನಮ್ಗೆ ಮಾಡ್ದೈತೆ. ಈರುಳ್ಳಿ ಇದ್ರೆ ಮಜಾನೇ ಬೇರೆ. ಆಹಾಹಾ ಬಿಸಿ ಬಿಸಿ ಸಾಕದಾಗಿದೆಯಪ್ಪ, ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಎಗ್ ರೈಸಲ್ಲಿ. ಬಟ್ ಯಾ ಇಟ್ಸ್ ನಾಟ್ ನಿಮ್ಗೆ ಆ ಲೆವೆಲ್ ಅಂತ ಹೇಳೋಕ್ಕಾಗಲ್ಲ, ಓವಾ ಅಂತ. ಒಂದು ಡೀಸೆಂಟಾಗಿ ಆ ಎಗ್ ರೈಸನ್ನ ಫ್ಲೇವರು ಬರುತ್ತೆ, ನಾರ್ಮಲಿ ಒಂದು ಚಿತ್ರಾನ್ನವನ್ನ ಫ್ಲೇವರು ಬರುತ್ತೆ. ಬಟ್ ಇದನ್ನು ಬಿಟ್ಟರೆ ಅವರ ದೋಸೆ ಮಾತ್ರ ಅಲ್ಟಿ ಎಂಗಡ್ ಆಗಿತ್ತು. ದೋಸೆನ ಮಸ್ತ್ ಮಸ್ತು ಇಲ್ಲಿ ಬಂದರೆ ಅದನ್ನು ಟ್ರೈ ಮಾಡಿ. ಸೊ 8:00 ಓಪನ್ ಮಾಡ್ತಾರೆ ಎಲ್ಲ, ಅವೆಲ್ಲ ರೆಡಿ ಮಾಡಿಕೊಂಡು ಒಂದು 1:30-2 ಗಂಟೆವರೆಗೆ ಇವರ ಈ ಒಂದು ಕಾರ್ಡ್ ಬಂದು ಇಲ್ಲಿ ಓಪನಲ್ಲೇ ಇರುತ್ತೆ. ಇಲ್ಲಿ ಬೇರೆ ಕಂಪ್ನಿಗಳು ಕ್ಲೋಸ್ ಆದರೂ ಅದು ಓಪನ್ ಇರುತ್ತೆ. ಸೊ ಈ ಕಡೆಯಿಂದ ಪಾಸ್ ಆಗಿದ್ರೆ ಖಂಡಿತ ಬಂದು ಟ್ರೈ ಮಾಡಿ. ಸೊ ಟುವರ್ಡ್ಸ್ ಹಿಂಗೆ ಹೋದರೆ ನಿಮಗೆ ಸಿಲುಕ್ಬಾರ್ಡ್ ಬರುತ್ತೆ, ಹಿಂಗೆ ಹೋದರೆ BTMO ಹಂಗೆ ಬೇರೆ ಬೇರೆ ಏರಿಯಾ ಬರುತ್ತಲ್ಲ ಯಾವುದಪ್ಪ ಅದು ಮೈಕೋ ಲೇಔಟ್ ಅವೆಲ್ಲ ಬರುತ್ತಲ್ಲ ಅಲ್ಲಿಗೆ ಜಾಯಿಂಟ್ ಆಗಿಬಿಡ್ತೀರಾ. ಸೊ ಇಫ್ ಯು ಆರ್ ನಿಯರ್ ಬೈ ಹಿಯರ್ ಡೂ ಟ್ರೈ ಆ್ಯಂಡ್ ಡೂ ಸಪೋರ್ಟ್ ಅಷ್ಟೇ. ದಟ್ಸ್ ಇಟ್ ಅಂತ ಮಾಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು, ಆಮೇಲೆ ಪಕ್ಕದಲ್ಲಿ ಬೆಲ್ಲೇಕನ್ ಇರುತ್ತಲ್ಲ ಇಲ್ಲೋ ಇಲ್ಲೋ ಎಲ್ಲೋ ಇರುತ್ತಲ್ಲ ಅದನ್ನು ಒತ್ತಿ. ತುಂಬ ಜನರಿಗೆ ನಮ್ಮ ವಿಡಿಯೋ ನೋಟಿಫಿಕೇಷನೇ ಬರ್ತಿಲ್ಲ, ವಿಡಿಯೋ ಬರ್ತಿಲ್ಲ ಬರ್ತಿಲ್ಲ ಅಂತವ್ರೆ. ಸೊ ಹಂಗೆ ಬಂದಿಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಮತ್ತೆ ಬರುತ್ತೆ. ಅದು ಯೂಟ್ಯೂಬಿನ ಆಲ್ಗರಿತಮ್, ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ. ಸೊ ಎಲ್ಲ ಏನೇನು ರೇಟ್ ಇದೆಯೋ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಂತ ಒಂದು ಬಟನ್ ಇರುತ್ತೆ ನೋಡಿ, ಅದನ್ನು ಒತ್ತಿ ಎಲ್ಲ ಬರುತ್ತೆ ಅಲ್ಲಿ ಹಾಕಿಡ್ತೀನಿ ಓಕೆನಾ. ಸೊ ಎಗ್ ರೈಸ್ 50, ಆಮೇಲೆ ಮೊಟ್ಟೆ ಆಮ್ಲೆಟ್ ಅವೆಲ್ಲ 20-30 ಆ ರೇಟಿಗೆ, ಆಮೇಲೆ ಕಲಕಿ ಸಿಗುತ್ತೆ, ಆಮೇಲೆ ಎಗ್ ದೋಸೆ ಬಂದು 50, ಐ ಥಿಂಕ್ ಪ್ಲೇನ್ ದೋಸೆ 40-30 ಎಲ್ಲ 30-40-50 ಆ ರೇಂಜೇ ಸಿಗುತ್ತೆ. ಸೊ ಒಂದು ಬಜೆಟ್ನಲ್ಲಿ ಚೀಪ್ ಆ್ಯಂಡ್ ಬೆಸ್ಟು ಒಂದು ನೈಟ್ ಒಂದು ಲೇಟ್ ನೈಟ್ ಊಟ ಹಿಂಗೆ ಕರಿಬೋದಾ? ಎಸ್, ನೀವು ಕೆಳಗಡೆ ಕಮೆಂಟ್ ಮಾಡಿ. ಸೊ ಇನ್ನೊಂದು ಹೊಸ ಡೇಲ್ಸ್ ಸಿಗೋಣ. ಅಂಡ್ ಇಲ್ ದನ್ ಬೈ ಫ್ರಮ್ ಶರ್ವ್.